ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಮಿಸ್ಟ್ರಿ ಮೀಡಿಯಾ. 2017 ತೆರೆ ಕಂಡ ಸ್ಪ್ಯಾನಿಷ್ ಭಾಷೆಯ ವೆರೋನಿಕಾ ಎಂಬ ನೈಜ ಘಟನೆ ಆಧಾರಿತ ಹಾರರ್ ಮೂವಿಯನ್ನು ಈ ದಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀನಿ. ವಿಡಿಯೋ ತುಂಬ ಥ್ರಿಲ್ಲಿಂಗ್ ಆಗಿರುತ್ತದೆ, ಸೊ ವಿಡಿಯೋನ ಕೊನೆಯವರೆಗೂ ನೋಡಿ. ಮೂವಿಯ ಮೊದಲ ಸೀನ್ ಶುರುವಾಗುವುದು 1991. ಆಗ ನಮಗೆ ಪೊಲೀಸರಿಗೆ ಭಯದಿಂದ ಕಾಲ್ ಮಾಡಿ ಮಾತನಾಡುತ್ತಿರುವ ಹುಡುಗಿಯ ಧ್ವನಿ ಕೇಳುತ್ತದೆ. ಅವಳ ಮಾತುಗಳನ್ನು ಕೇಳಿದ ಪೊಲೀಸರು ಮತ್ತು ಡಿಟೆಕ್ಟಿವ್ ಅವಳ ಮನೆಯ ಹತ್ತಿರ ಬರ್ತಾರೆ. ಬಂದು ಮನೆಯ ಒಳಗೆ ಹೋಗ್ತಾರೆ. ಹೀಗೆ ಮನೆಯ ವಸ್ತುಗಳೆಲ್ಲ ಇದ್ದ ಜಾಗದಲ್ಲಿ ಇಲ್ಲದಿರುವುದನ್ನು ನೋಡಿ ಮನೆಯ ಮೇನ್ ಹಾಲ್ಗೆ ಬಂದಾಗ ಅಲ್ಲಿ ನಡೆಯುತ್ತಿರುವ ಭಯಾನಕ ಘಟನೆ ನೋಡಿ ಗಾಬರಿಯಾಗ್ತಾರೆ. ಯಾಕೆ ಇವರು ಇಷ್ಟು ಗಾಬರಿಯಾದರು, ಅಲ್ಲಿ ನಡೆದದ್ದಾದರೂ ಏನು ಎಂದು ಮುಂದೆ ತಿಳಿಯೋಣ. ಆಗ ಸೀನ್ ಚೇಂಜ್ ಆಗುತ್ತದೆ. ಈ ಸೀನ್ ಶುರುವಾಗುವುದು ಈ ಘಟನೆಯಾದ 3 ದಿನದ ಹಿಂದೆ. ಆಗ ನಮಗೆ ವೆರೋನಿಕಾ ಎಂಬ ಹುಡುಗಿ ಕಾಣ್ತಾಳೆ ಹಾಗೂ ಎಲ್ಲರ ಪರಿಚಯವಾಗುತ್ತದೆ. ವೆರೋನಿಕಾಳ ಒಡ ಹುಟ್ಟಿದ ತಂಗಿಯರು ಹಾಗೂ ತಮ್ಮ, ಅವರ ಹೆಸರು ಲೂಸಿಯಾ, ಐರಿನ್ ಹಾಗೂ ಆಂಟೋನಿಟೋ. ಇವರ ತಾಯಿ ಆನಾ. ಸ್ನೇಹಿತರೆ, ವೆರೋನಿಕಾಳ ತಂದೆ ಕೆಲ ತಿಂಗಳುಗಳ ಹಿಂದೆಯೇ ತೀರಿ ಹೋಗ್ತಾರೆ. ಆಗಿನಿಂದ ಮನೆಯ ಜವಾಬ್ದಾರಿಯನ್ನು ಅವರ ತಾಯಿಯಾದ ಆನಾ ವಹಿಸಿಕೊಂಡಿರ್ತಾಳೆ. ತನ್ನ ಮಕ್ಕಳ ಭವಿಷ್ಯಕ್ಕಾಗಿ ಎಂದು ಆನಾ ಹಗಲು ರಾತ್ರಿ ಎನ್ನದೆ ದುಡಿಯುತ್ತಿರುತ್ತಾಳೆ. ಹಾಗಾಗಿ ಅವಳು ಹೆಚ್ಚು ಸಮಯ ಮನೆಯಲ್ಲಿ ಇರುವುದಿಲ್ಲ. ಮಕ್ಕಳನ್ನು ನೋಡಿಕೊಳ್ಳುವ ಪೂರ್ತಿ ಜವಾಬ್ದಾರಿಯನ್ನು 15 ವರ್ಷದ ವೆರೋನಿಕಾಳೆ ವಹಿಸಿಕೊಂಡಿರ್ತಾಳೆ ಹಾಗೂ ತನ್ನ ತಮ್ಮ ಮತ್ತು ತಂಗಿಯರನ್ನು ತುಂಬ ಶಿಸ್ತಾಗಿ ಬೆಳೆಸುತ್ತಿರುತ್ತಾಳೆ. ನಂತರ ಅವರನ್ನು ರೆಡಿ ಮಾಡಿ ಆಂಟೋನಿಟೋನನ್ನು ಪ್ಲೇ ಹೋಮ್ಗೆ ಬಿಟ್ಟು ತಂಗಿಯರನ್ನು ಶಾಲೆಗೆ ಕಳಿಸಿ ತಾನು ಕೂಡ ಕ್ಲಾಸ್ ರೂಮ್ಗೆ ಬರ್ತಾಳೆ. ಆ ದಿನ ಟೀಚರ್ಸ್ ಸೂರ್ಯಗ್ರಹಣದ ಬಗ್ಗೆ ಪಾಠ ಮಾಡುತ್ತಿರುವುದು ನಮಗೆ ತಿಳಿಯುತ್ತದೆ. ಸ್ನೇಹಿತರೆ, ಆ ದಿನವೇ ಸೂರ್ಯಗ್ರಹಣವಿರುತ್ತದೆ. ಆಗ ನಮಗೆ ಅವರಿಂದ ಗೊತ್ತಾಗುವುದೇನೆಂದರೆ ಪ್ರಾಚೀನ ಕಾಲದಲ್ಲಿ ಸೂರ್ಯಗ್ರಹಣದಿಂದ ಭೂಮಿ ಕತ್ತಲಾದಾಗ ಆ ಸಮಯವನ್ನು ಅವರು ತ್ಯಾಗಕ್ಕಾಗಿ ಉಪಯೋಗಿಸಿಕೊಳ್ಳುತ್ತಿದ್ದರು. ಅಂದರೆ ಬಲಿದಾನ ಹಾಗೂ ಕೆಟ್ಟ ದುಷ್ಟ ಪ್ರೇತಾತ್ಮಗಳನ್ನು ಭೂಮಿಗೆ ಕರೆಸುವ ಕೆಲಸವನ್ನು ಈ ಸೂರ್ಯಗ್ರಹಣದಲ್ಲಿ ಮಾಡುತ್ತಿದ್ದರು ಎಂಬ ಉಲ್ಲೇಖವಿದೆ ಎಂದು ಟೀಚ್ ಮಾಡುತ್ತಿರುತ್ತಾರೆ. ಇತ್ತ ವೆರೋನಿಕಾ ಪಾಠ ಕೇಳುತ್ತಿದ್ದರೆ ಸ್ಕೂಲ್ನ ಟೆರಸ್ನ ಮೇಲೆ ಟೀಚರ್ಸ್ ಮಕ್ಕಳಿಗೆ ಸೂರ್ಯಗ್ರಹಣವನ್ನು ತೋರಿಸುತ್ತಿರುತ್ತಾರೆ. ಇತ್ತ ಕ್ಲಾಸ್ ಮುಗಿದಾಗ ವೆರೋನಿಕಾ ಮತ್ತು ಅವಳ ಸ್ನೇಹಿತೆಯರಾದ ರೋಸಾ ಮತ್ತು ಡಯಾನಾ ಸ್ಕೂಲ್ನ ಬೇಸ್ಮೆಂಟ್ಗೆ ಬರ್ತಾರೆ. ಬಂದು ಆ ಜಾಗದಲ್ಲಿಯೇ ಊಜಾ ಬೋರ್ಡ್ ಗೇಮನ್ನು ಆಡಲು ಮುಂದಾಗ್ತಾರೆ. ತೀರಿ ಹೋಗಿರುವ ತನ್ನ ತಂದೆಯ ಫೋಟೋವನ್ನು ತಂದಿರುವ ವೆರೋನಿಕಾ ಅವರ ಜೊತೆ ಕಮ್ಯುನಿಕೇಟ್ ಮಾಡಬೇಕೆಂದು ನಿರ್ಧಾರ ಮಾಡಿರ್ತಾಳೆ. ಅದಕ್ಕಾಗಿ ಕಮ್ಯುನಿಕೇಟ್ ಮಾಡಲೆಂದು ಒಂದು ಗ್ಲಾಸನ್ನು ಪ್ಲಾಂಚೆಟ್ಟಾಗಿ ಯೂಸ್ ಮಾಡ್ತಾರೆ. ನಂತರ ಅದರ ಮೇಲೆ 3 ಬೆರಳಿಟ್ಟು ನಾವು ನಿಮ್ಮ ಜೊತೆ ಕಮ್ಯುನಿಕೇಟ್ ಮಾಡಲು ಬಯಸುತ್ತೇವೆ ಎಂದು ಹೇಳ್ತಾರೆ. ಹೀಗೆ ಹೇಳಿದ ತಕ್ಷಣ ಆ ಗ್ಲಾಸ್ ತನ್ನಷ್ಟಕ್ಕೆ ತಾನೇ ಮೂವ್ ಆಗುತ್ತದೆ. ಅದರಿಂದ ಅವರೆಲ್ಲ ಸ್ವಲ್ಪ ಮಟ್ಟಿಗೆ ಗಾಬರಿಯಾಗ್ತಾರೆ. ನಂತರ ಗ್ಲಾಸ್ ಮೂವ್ ಆಗಿ ಬೋರ್ಡ್ನಲ್ಲಿರುವ ಸೂರ್ಯನ ಮೇಲೆ ಬರುತ್ತದೆ. ಆಗ ಆ ಗ್ಲಾಸ್ ಅತಿಯಾಗಿ ಬಿಸಿಯಾದ ಕಾರಣ ಡಯಾನಾ ಮತ್ತು ರೋಸಾ ಬೆರಳನ್ನು ಎತ್ತಿಬಿಡ್ತಾರೆ. ಆದರೆ ವೆರೋನಿಕಾ ಮಾತ್ರ ಆ ಪ್ರಕ್ರಿಯೆಯಿಂದ ಹೊರಬರುವುದಿಲ್ಲ. ಅದೇ ಸಮಯಕ್ಕೆ ಸೂರ್ಯಗ್ರಹಣವಾಗುತ್ತದೆ. ಹೀಗಾದ ತಕ್ಷಣ ಆ ಗ್ಲಾಸ್ ಬಿಸಿಯಿಂದ ಚೂರಾಗುತ್ತದೆ. ಅದರಿಂದ ವೆರೋನಿಕಾಳ ಬೆರಳಿಗೆ ಗಾಯವಾಗಿ ಅದರಿಂದ ಬಂದ ರಕ್ತ ಸೂರ್ಯನ ಮೇಲೆ ಬೀಳುತ್ತದೆ. ಇದನ್ನು ನೋಡಿದ ಅವಳ ಫ್ರೆಂಡ್ಸ್ ಕಿರುಚುವಾಗ ಆ ಊಜಾ ಬೋರ್ಡ್ಗೆ ಬೆಂಕಿ ಹತ್ತಿಕೊಂಡು ಬಿಡುತ್ತದೆ. ಆಗ ಪ್ರಜ್ಞೆ ತಪ್ಪಿದ ವೆರೋನಿಕಾಳನ್ನು ರೋಸಾ ಎದ್ದೇಳಿಸಲು ಪ್ರಯತ್ನ ಪಡುವಾಗ ಅವಳು ಏನನ್ನು ಪಿಸುಗುಡುತ್ತಿರುವುದನ್ನು ರೋಸಾ ಕೇಳಿಸಿಕೊಳ್ತಾಳೆ. ಹೀಗೆ ಇರುವಾಗ ವೆರೋನಿಕಾ ಎದ್ದೇಳಿ ತುಂಬ ಜೋರಾಗಿ ಕಿರುಚಲು ಶುರು ಮಾಡ್ತಾಳೆ. ಅವಳ ಬಾಯಿ ಅಸಾಧ್ಯವೆಂಬಷ್ಟು ದೊಡ್ಡದಾಗಿರುತ್ತದೆ ಹಾಗೂ ಅವಳ ಕಿರುಚಾಟದಲ್ಲಿ ಡಿಮೋನಿಕ್ ಧ್ವನಿಯಿರುತ್ತದೆ. ಅಂದರೆ ವೆರೋನಿಕಾ ಯಾವುದಾದರೂ ದುಷ್ಟ ಪ್ರೇತಾತ್ಮಕ್ಕೆ ಪೊಸೆಸ್ ಆಗಿದ್ದಾಳೆ ಎಂದು ನಮಗೆ ಅನುಮಾನ ಬರುತ್ತದೆ. ಇಲ್ಲಿ ನಡೆಯುತ್ತಿರುವ ಘಟನೆ ಆ ಶಾಲೆಯ ನನ್ನಾದ ಸಿಸ್ಟರ್ ಡೆತ್ ಎನ್ನುವವರಿಗೆ ಗೊತ್ತಾಗುತ್ತಿರುತ್ತದೆ. ನಂತರ ಅವರ ಫ್ರೆಂಡ್ಸ್ ಅಲ್ಲಿನ ಶಿಕ್ಷಕರಿಗೆ ನಡೆದ ಘಟನೆ ಹೇಳ್ತಾರೆ. ಆಗ ವೆರೋನಿಕಾಳಿಗೆ ಶಾಲೆಯಲ್ಲಿಯೇ ಟ್ರೀಟ್ಮೆಂಟ್ ಕೊಡ್ತಾರೆ. ಅವಳು ಎಚ್ಚರವಾದಾಗ ಸ್ಟ್ರೆಸ್ನಿಂದ ಈಗಾಗಿದೆ ಅಷ್ಟೇ ಎಂದು ಹೇಳಿ ಕೆಲವು ಆಹಾರಗಳನ್ನು ತಿನ್ನಲು ಸಜೆಸ್ಟ್ ಮಾಡ್ತಾರೆ. ನಂತರ ವೆರೋನಿಕಾ ತನ್ನ ತಂಗಿಯರ ಜೊತೆ ಮನೆಗೆ ಹೋಗುವಾಗ ಐರಿನ್ ವೆರೋನಿಕಾಳಿಗೆ ಹೀಗೆ ಹೇಳ್ತಾಳೆ. ವೆರೋನಿಕಾ, ಅಲ್ಲಿ ನೋಡು, ಸಿಸ್ಟರ್ ಡೆತ್ ಅವರು ನಿನ್ನನ್ನೇ ನೋಡುತ್ತಾ ಸ್ಮೈಲ್ ಮಾಡುತ್ತಿದ್ದಾರೆ ಎಂದು ಹೇಳ್ತಾಳೆ.
ಅದಕ್ಕೆ ಲೂಸಿಯ ಅವರಿಗೆ ಕಣ್ಣು ಕಾಣುವುದಿಲ್ಲ, ಅವರಿಗೆ ನೋಡಲು ಸಾಧ್ಯವೆಂದು ಹೇಳ್ತಾಳೆ. ಆಗ ವೆರೋನಿಕಾ ನೋಡಿದಾಗ ಸಿಸ್ಟರ್ ಡೆತ್ ಬ್ಲೈಂಡ್ ಆಗಿದ್ದರೂ ಅವಳನ್ನೇ ನೋಡುತ್ತಾ ಸ್ಮೈಲ್ ಮಾಡುತ್ತಿರುತ್ತಾರೆ. ನಂತರ ಎಲ್ಲರೂ ತನ್ನ ತಾಯಿ ಕೆಲಸ ಮಾಡುತ್ತಿರುವ ಜಾಗಕ್ಕೆ ಬಂದು ಅವಳನ್ನು ಮಾತನಾಡಿಸಿ ಮನೆಗೆ ಹೋಗ್ತಾರೆ. ಮನೆಗೆ ಬಂದಾಗ ವೆರೋನಿಕಾ ಆ ಊಜಾ ಬೋರ್ಡ್ ಇದ್ದ ಬ್ಯಾಗ್ ಅನ್ನು ಒಂದು ಕಡೆ ಇಟ್ಟು ಅಲ್ಲಿಂದ ಹೊರಡುತ್ತಾಳೆ. ನಂತರ ಬಂದು ನೋಡಿದರೆ ಆ ಬ್ಯಾಗ್ ಅಲ್ಲಿರದೆ ಮತ್ತೊಂದು ಕಡೆ ಇರುತ್ತದೆ. ಹೀಗೆ ಎರಡು ಬಾರಿಯಾದಾಗ ವೆರೋನಿಕಾ ಆ ಬ್ಯಾಗ್ ಅನ್ನು ಮಂಚದ ಕೆಳಗಿಟ್ಟು ಊಟ ಮಾಡಲು ಹೊರಡುತ್ತಾಳೆ. ಹೀಗೆ ಊಟ ಮಾಡಬೇಕಾದ್ರೆ ವೆರೋನಿಕಾ ಕೈಲಿ ಊಟ ಮಾಡಲು ಆಗುವುದಿಲ್ಲ. ಇವಳು ವಿಚಿತ್ರವಾಗಿ ಆಡುತ್ತಿರುವುದನ್ನು ಅವಳ ತಂಗಿ ನೋಡಿ ಗಾಬರಿಯಾಗಿ ಅವಳನ್ನು ಕೂಗುತ್ತಾಳೆ. ಆಗ ನಾರ್ಮಲ್ ಆದ ವೆರೋನಿಕಾಗೆ ಇಷ್ಟು ಹೊತ್ತು ಏನು ನಡೆಯುತ್ತಿತ್ತು ಎಂಬುದೇ ನೆನಪಿರುವುದಿಲ್ಲ. ಮರುದಿನ ಅವಳ ದೇಹದಲ್ಲಿ ಕೈ ಬೆರಳಿನ ಗುರುತುಗಳು ಹಾಗೂ ಕಚ್ಚಿರುವ ಗುರುತುಗಳು ಕಾಣಲು ಶುರುವಾಗುತ್ತದೆ. ನಂತರ ಆಂಟೋನಿಟೋಗೆ ಸ್ನಾನ ಮಾಡಿಸಬೇಕಾದರೆ ಏನೋ ಶಬ್ದವಾಗುತ್ತದೆ. ಏನೆಂದು ನೋಡಲು ಹೋದಾಗ ಅಲ್ಲೇನೂ ಇರುವುದಿಲ್ಲ. ಆಗ ವೆರೋನಿಕಾಗೆ ಆಂಟೋನಿಟೋ ಜೋರಾಗಿ ಕಿರುಚುತ್ತಿರುವುದು ಕೇಳುತ್ತದೆ. ಏನೆಂದು ನೋಡಲು ಹೋದಾಗ ಅವಳಿದ್ದ ರೂಮ್ನ ಡೋರ್ ಕ್ಲೋಸ್ ಆಗಿ ಹೋಗುತ್ತದೆ. ಹೇಗೋ ಮಾಡಿ ಅದರಿಂದ ಬಂದು ನೋಡಿದರೆ ಅಲ್ಲಿದ್ದ ಬಿಸಿ ನೀರಿನ ಟ್ಯಾಪ್ ಆನ್ ಆಗಿ ಹೋಗಿರುತ್ತದೆ. ಆಗ ವೆರೋನಿಕಾ ಅವನನ್ನು ಅಲ್ಲಿಂದ ಎತ್ತಿಕೊಂಡಾಗ ಬಿಸಿಯಿಂದ ಆಂಟೋನಿಟೋನ ಚರ್ಮ ಬರ್ನ್ ಆಗಿ ಹೋಗಿರುತ್ತದೆ. ಆಗ ವೆರೋನಿಕಾ ಅವನ ಚರ್ಮಕ್ಕೆ ಆಯಿಂಟ್ಮೆಂಟ್ ಅನ್ನು ಹಚ್ಚುತ್ತಾ ಸಾರಿ ಆಂಟೋನಿಟೋ, ನನಗೆ ಗೊತ್ತಿಲ್ಲದೆ ಬಿಸಿ ನೀರಿನ ಟ್ಯಾಪ್ ಅನ್ನು ಆನ್ ಮಾಡಿರಬೇಕು ಎಂದು ಹೇಳ್ತಾಳೆ. ಅದಕ್ಕೆ ಅವನು ಟ್ಯಾಪ್ ಅನ್ನು ಆನ್ ಮಾಡಿದ್ದು ನೀನಲ್ಲ ಎಂದು ಹೇಳ್ತಾನೆ. ಈ ಮಾತನ್ನು ಕೇಳಿದ ವೆರೋನಿಕಾಗೆ ಗಾಬರಿಯಾಗುತ್ತದೆ. ರಾತ್ರಿ ಸಮಯದಲ್ಲಿ ಟಿವಿ ತನ್ನಷ್ಟಕ್ಕೆ ತಾನೇ ಆನ್ ಆಗುತ್ತದೆ. ಆಗ ವೆರೋನಿಕಾ ಅದನ್ನು ಆಫ್ ಮಾಡಿ ಹೋಗುವಾಗ ನಮಗೆ ಟಿವಿಯಲ್ಲಿ ಒಂದು ಪ್ರೇತಾತ್ಮದ ರಿಫ್ಲೆಕ್ಷನ್ ಕಾಣುತ್ತದೆ. ಇತ್ತ ಮಲಗಿದ್ದ ವೆರೋನಿಕಾ ಎಚ್ಚರವಾಗ್ತಾಳೆ. ಎದ್ದರೆ ಅಲ್ಲಿದ್ದ ಕಬೋರ್ಡ್ನ ಡೋರ್ ಅದಾಗದೆ ಓಪನ್ ಆಗುತ್ತದೆ. ಏನೆಂದು ಹೋಗಿ ನೋಡಿದಾಗ ಅದರಲ್ಲಿ ಹೆದರಿರುವ ಅವಳ ತಂಗಿಯರು ಕುಳಿತುಕೊಂಡಿರ್ತಾರೆ. ಆಗ ಅವಳ ಹಿಂದೆ ಯಾರೋ ಬಂದ ಶಬ್ದವಾಗುತ್ತದೆ. ಯಾರೆಂದು ಟಾರ್ಚ್ನಲ್ಲಿ ನೋಡಿದಾಗ ಅವಳಿಗೆ ತನ್ನ ತಂದೆಯ ಆತ್ಮ ಕಾಣುತ್ತದೆ. ಹೀಗೆ ನೋಡುವಾಗ ಆ ಆತ್ಮ ಒಂದು ಭಯಾನಕ ಪ್ರೇತಾತ್ಮವಾಗಿ ಕನ್ವರ್ಟ್ ಆಗುತ್ತದೆ. ನಂತರ ಬೆಡ್ನಿಂದ ಬಂದ ವಿಕಾರವಾದ ಕೈಗಳು ಅವಳನ್ನು ಲಾಕ್ ಮಾಡಿ ಸಾಯಿಸಲು ಪ್ರಯತ್ನ ಪಡುತ್ತವೆ. ಅದರಿಂದ ಕಿರುಚಿದ ವೆರೋನಿಕಾ ಅಂತಹ ಕೆಟ್ಟ ಕನಸಿನಿಂದ ಎಚ್ಚರವಾಗ್ತಾಳೆ. ನಂತರ ಸ್ಕೂಲ್ಗೆ ಹೋದಾಗ ವೆರೋನಿಕಾಳ ಬೆಸ್ಟ್ ಫ್ರೆಂಡ್ ರೋಸಾ ಅವಳನ್ನು ಅವಾಯ್ಡ್ ಮಾಡುತ್ತಿರುವುದು ತಿಳಿದು ನೊಂದುಕೊಳ್ತಾಳೆ. ನಂತರ ವೆರೋನಿಕಾ ತನ್ನ ತಂದೆಯ ಫೋಟೋಗಾಗಿ ಪುನಃ ಆ ಬೇಸ್ಮೆಂಟ್ಗೆ ಹೋಗ್ತಾಳೆ. ಹೋದರೆ ಅವಳಿಗೆ ಆ ಜಾಗದಲ್ಲಿಯೇ ಸಿಸ್ಟರ್ ಡೆತ್ ಸಿಗ್ತಾರೆ. ಅವರು ಇವಳಿಗಾಗುತ್ತಿರುವ ವಿಚಿತ್ರ ಅನುಭವಗಳ ಬಗ್ಗೆ ಹೇಳ್ತಾರೆ. ನಂತರ ವೆರೋನಿಕಾ ಅಲ್ಲೇ ಇದ್ದ ತನ್ನ ತಂದೆಯ ಫೋಟೋ ತೆಗೆದುಕೊಂಡಾಗ ಅವರು ನಿನ್ನ ಕೈನಲ್ಲಿರುವುದು ಏನು ಎಂದು ಕೇಳ್ತಾರೆ. ಅದಕ್ಕೆ ವೆರೋನಿಕಾ ನಿಮಗೆ ಕಣ್ಣು ಇಲ್ಲದಿದ್ದರೂ ನನ್ನ ಕೈನಲ್ಲಿರುವ ವಸ್ತು ಹೇಗೆ ಕಂಡಿತು ಎಂದು ಕೇಳ್ತಾಳೆ. ಅದಕ್ಕೆ ಅವರು ಕೆಲ ವಸ್ತುಗಳನ್ನು ನೋಡಲು ಕಣ್ಣಿನ ಅಗತ್ಯವಿಲ್ಲವೆಂದು ಹೇಳಿ ಅದನ್ನು ತೆಗೆದುಕೊಳ್ತಾರೆ. ಅದನ್ನು ಮುಟ್ಟಿ ವೆರೋನಿಕಾಗೆ ಹೀಗೆ ಹೇಳ್ತಾರೆ, ನೀನು ಮಾಡಿದ ಕೆಲಸದಿಂದ ನಿನ್ನ ತಂದೆಯ ಬದಲಿಗೆ ಒಂದು ದುಷ್ಟ ಪ್ರೇತಾತ್ಮ ನಮ್ಮ ಭೂಮಿಗೆ ಬಂದಿದೆ. ನಿನ್ನ ಸಹೋದರ ಸಹೋದರಿಯರನ್ನು ಪ್ರೊಟೆಕ್ಟ್ ಮಾಡು. ಆ ಪ್ರೇತಾತ್ಮ ಯಾವಾಗಲೂ ನಿನ್ನ ಜೊತೆಯೇ ಇರುತ್ತದೆ. ಈಗಲೂ ಸಹ ನಿನ್ನ ಜೊತೆಯೇ ಇಲ್ಲಿಯೇ ಇದೆ ಎಂದು ಹೇಳ್ತಾರೆ. ನಂತರ ವೆರೋನಿಕಾ ಮನೆಗೆ ಬಂದಾಗ ಸಿಸ್ಟರ್ ಡೆತ್ ಹೇಳಿದ ಮಾತು ನೆನಪಾಗಿ ಅವರನ್ನು ಪ್ರೊಟೆಕ್ಟ್ ಮಾಡಲು ಬುಕ್ನಲ್ಲಿರುವ ಪ್ರೊಟೆಕ್ಟ್ ಸಿಂಬಲನ್ನು ಬರೆದು ಅವರ ರೂಮ್ಗೆ ನೇತು ಹಾಕ್ತಾಳೆ. ಈ ಸಮಯದಲ್ಲಿ ಅಲ್ಲಿಗೆ ಕೆಳಮನೆಯ ಮಹಿಳೆ ಬರ್ತಾಳೆ. ಬಂದು ಯಾಕೆ ರಾತ್ರಿ ಸಮಯದಲ್ಲಿ ಅಷ್ಟೊಂದು ಸದ್ದು ಮಾಡಿಕೊಂಡು ಓಡಾಡುತ್ತೀರಾ ಎಂದು ಕೇಳ್ತಾಳೆ. ಅದಕ್ಕೆ ಅವಳು ನಾವು ಮಲಗಿರುತ್ತೇವೆ, ಯಾರು ಕೂಡ ಓಡಾಡುವುದಿಲ್ಲ ಎಂದು ಹೇಳ್ತಾಳೆ. ಆಗ ಅವರು ನಿಮ್ಮ ಮನೆಯಿಂದ ಹಲವಾರು ಶಬ್ದಗಳು ಬರುತ್ತಿರುತ್ತವೆ, ರಾತ್ರಿ ಸಮಯದಲ್ಲಿ ಓಡಾಡುವ ರೀತಿ ಶಬ್ದ ಕೇಳುತ್ತದೆ ಎಂದು ಹೇಳಿದಾಗ ವೆರೋನಿಕಾಗೆ ಭಯವಾಗುತ್ತದೆ. ಅದೇ ಭಯದಿಂದ ಒಳಗೆ ಬಂದಾಗ ವೆರೋನಿಕಾಗೆ ಲೂಸಿಯಂ ಮತ್ತು ಐರಿನ್ನ ರೂಮ್ನಲ್ಲಿ ಭಯಾನಕವಾದ ಆಕೃತಿ ಕಾಣುತ್ತದೆ. ಹೋಗಿ ನೋಡಿದರೆ ಅಲ್ಲೇನೂ ಇರುವುದಿಲ್ಲ. ಆಗ ಬಂದ ನೆರಳು ಅಲ್ಲಿರುವ ಪ್ರೊಟೆಕ್ಟಿವ್ ಸಿಂಬಲನ್ನು ಸುಟ್ಟು ಹಾಕಿ ಲೂಸಿಯಾಳನ್ನು ಸಾಯಿಸಲು ಪ್ರಯತ್ನ ಪಡುತ್ತದೆ. ಅದರಿಂದ ಅವಳನ್ನು ಕಾಪಾಡಲು ವೆರೋನಿಕಾ ಹೋದಾಗ ನನ್ನನ್ನು ಸಾಯಿಸಲು ವೆರೋನಿಕಾಳೇ ಪ್ರಯತ್ನ ಪಡುತ್ತಿದ್ದಳು ಎಂದು ಲೂಸಿಯಾ ತಿಳಿದುಕೊಳ್ತಾಳೆ. ಆಗ ವೆರೋನಿಕಾ ಇಲ್ಲಿರುವುದು ಸರಿಯಲ್ಲ ಎಂದು ಹೇಳಿ ಅವರನ್ನು ಹಾಲ್ನಲ್ಲಿ ಮಲಗಿಸುತ್ತಾಳೆ.
ಆಗ ಲೂಸಿಯಾ ನನ್ನನ್ನು ಯಾಕೆ ಕೊಲ್ಲಲು ನೋಡಿದೆ ಎಂದು ಕೇಳಿದಾಗ, ವೆರೋನಿಕಾ ನಾನು ನಿನ್ನನ್ನು ಕೊಲ್ಲಲು ನೋಡಲಿಲ್ಲ, ಬದಲಿಗೆ ಪ್ರೊಟೆಕ್ಟ್ ಮಾಡಲು ನೋಡಿದೆ ಎಂದು ಹೇಳ್ತಾಳೆ. ಯಾರಿಂದ ಎಂದು ಕೇಳಿದಾಗ ವೆರೋನಿಕಾ ಅವಳಿಗೆ ನಮ್ಮ ಮನೆಗೆ ಒಂದು ಕೆಟ್ಟ ಪ್ರೇತಾತ್ಮ ಬಂದಿದೆ ಎಂದು ಹೇಳ್ತಾಳೆ. ಇದನ್ನು ತಿಳಿದ ಲೂಸಿಯಾ ತುಂಬ ಹೆದರಿಕೊಳ್ತಾಳೆ. ಹೀಗೆ ವೆರೋನಿಕಾ ಮಲಗಿರಬೇಕಾದರೆ ಏನೋ ಶಬ್ದವಾಗುತ್ತದೆ. ಏನೆಂದು ನೋಡಲು ಹೋದಾಗ ಮನೆಯಲ್ಲಿ ಓಡಾಡುತ್ತಿರುವ ಪ್ರೇತಾತ್ಮವನ್ನು ಕಂಡು ಹೆದರಿಕೊಳ್ತಾಳೆ. ಆಗ ಅದು ಮಕ್ಕಳ ಬಳಿ ಬರಲು ಗ್ಲಾಸ್ನತ್ತಿರ ನಿಂತಿರುವುದನ್ನು ನೋಡಿದ ಐರಿನ್ ಮತ್ತು ಲೂಸಿಯಾ ತನ್ನ ಅಕ್ಕನ ಬಳಿ ಬರ್ತಾರೆ. ಆಗ ವೆರೋನಿಕಾ ಜೀಸಸ್ ಕ್ರಾಸನ್ನು ಹಿಡಿದು ಭಯದಿಂದ ನಿಂತಿರಬೇಕಾದರೆ ಅಲ್ಲಿಗೆ ಅವಳ ತಾಯಿ ಆನ ಬರ್ತಾಳೆ. ಆಗ ಮಕ್ಕಳು ಅವಳನ್ನು ತಬ್ಬಿಕೊಂಡು ಆ ಪ್ರೇತಾತ್ಮದ ಬಗ್ಗೆ ಹೇಳ್ತಾರೆ. ಆಗ ಆನ ಮಕ್ಕಳನ್ನು ಮಲಗಿಸಿ ವೆರೋನಿಕಾ ಬಳಿ ಬಂದು ಬೈಯುತ್ತಾಳೆ. ವೆರೋನಿಕಾ ಯಾಕೆ ಮಕ್ಕಳಿಗೆ ದೆವ್ವದ ಬಗ್ಗೆ ಹೇಳಿ ಹೆದರಿಸಿದ್ದೀಯ ಎಂದು ಕೇಳ್ತಾಳೆ. ಅದಕ್ಕೆ ವೆರೋನಿಕಾ, ನೀವು ಯಾವಾಗಲೂ ಕೆಲಸದಲ್ಲಿರುತ್ತೀರಾ, ಮನೆಯಲ್ಲಿದ್ದರೆ ನಿಮಗೆ ತಿಳಿಯುತ್ತಿತ್ತು, ಅಮ್ಮ ನಮ್ಮ ಮನೆಯಲ್ಲಿ ಗೋಸ್ಟ್ ಇದೆ ಎಂದು ಹೇಳಿ ಆ ಊಜಾ ಬೋರ್ಡ್ನ ಬಗ್ಗೆ ಹೇಳ್ತಾಳೆ. ಇವಳ ಮಾತುಗಳನ್ನು ಕೇಳಿದ ಆನಾ ಇದರ ಬಗ್ಗೆ ನಾಳೆ ಮಾತನಾಡೋಣವೆಂದು ಗಾಬರಿಯಿಂದ ಹೊರಟೋಗ್ತಾಳೆ. ಹೀಗೆ ವೆರೋನಿಕಾ ಮಲಗಿರಬೇಕಾದರೆ ಭಯಾನಕ ಕನಸು ಕಾಣ್ತಾಳೆ. ಅದೇನೆಂದರೆ ಅವಳ ಕಡೆ ಬಂದ ತಂಗಿಯರು ಅವಳ ಚರ್ಮವನ್ನು ಕಿತ್ತು ತಿನ್ನುವ ಹಾಗೆ, ಆಂಟೋನಿಟೋ ಬಂದು ಕುತ್ತಿಗೆಯನ್ನು ಹಿಸುಕಿ ಸಾಯಿಸುವ ಹಾಗೆ. ಇಂತಹ ಕೆಟ್ಟ ಕನಸುಗಳನ್ನು ಕಂಡ ವೆರೋನಿಕಾ ಭಯದಿಂದಲೇ ಎಚ್ಚರವಾಗ್ತಾಳೆ. ಆಗ ಅವಳಿಗೆ ಬೆಡ್ನ ಮೇಲೆ ಬ್ಲಡ್ ಕಾಣುತ್ತದೆ. ಏನಿದು ಎಂದು ಬೆಡ್ಡನ್ನು ಎತ್ತಿದಾಗ ಅವಳಿಗೆ ಅವಳ ಬೆಡ್ ಸುಟ್ಟು ಹೋಗಿರುವಂತಹ ಕಲೆಯನ್ನು ಕಂಡು ಗಾಬರಿಯಾಗ್ತಾಳೆ. ನಂತರ ಆಂಟೋನಿಟೋ ಬಳಿ ಬಂದಾಗ ಅವನು ಅವಳಿಗೆ ಹೀಗೆ ಹೇಳ್ತಾನೆ, ನಿನ್ನೆ ರಾತ್ರಿ ನನ್ನ ಬಳಿ ಅಪ್ಪ ಬಂದಿದ್ದರು, ಈ ರಾತ್ರಿಯೂ ಬರುತ್ತಾರೆಯಂತೆ, ಬಂದು ನನ್ನನ್ನು ಕರೆದುಕೊಂಡು ಹೋಗುತ್ತಾರೆ ಎಂದು ಹೇಳ್ತಾನೆ. ಅದಕ್ಕೆ ವೆರೋನಿಕಾ, ಆಂಟೋನಿಟೋ ಅದು ಅಪ್ಪ ಅಲ್ಲ, ಅದರ ಮಾತನ್ನು ಕೇಳಬೇಡ, ಅದು ಬಂದಾಗ ಕಿವಿ ಮತ್ತು ಕಣ್ಣನ್ನು ಮುಚ್ಚಿಕೊಂಡು ನನ್ನ ಹೆಸರನ್ನು ಕೂಗು ಎಂದು ಹೇಳ್ತಾಳೆ. ಆಗ ಅವಳಿಗೆ ಆಂಟೋನಿಟೋ ಹಾಗೂ ಲೂಸಿಯಾ ಮತ್ತು ಐರಿನ್ನ ಬೆಡ್ ಕೂಡ ಸುಟ್ಟು ಹೋಗಿರುವುದು ಕಾಣುತ್ತದೆ. ಆ ಸುಟ್ಟ ಮಾರ್ಕ್ಗಳಲ್ಲಿ ಒಂದು ರೀತಿಯ ಆಕಾರವನ್ನು ನೋಡಿದ ವೆರೋನಿಕಾ ಹೆದರಿ ಅವರನ್ನೆಲ್ಲ ತನ್ನ ತಾಯಿಯ ಬಳಿ ಕರೆದುಕೊಂಡು ಹೋಗ್ತಾಳೆ. ಅವರನ್ನು ತನ್ನ ತಾಯಿಯ ಬಳಿ ಬಿಟ್ಟು ಸಿಸ್ಟರ್ ಡೆತ್ ಅನ್ನು ಮೀಟ್ ಮಾಡ್ತಾಳೆ. ಆಗ ಅವರು ವೆರೋನಿಕಾಗೆ ಹೀಗೆ ಹೇಳ್ತಾರೆ, ನನಗೂ ಕೂಡ ದೆವ್ವಗಳು ಕಾಣುತ್ತಿದ್ದವು, ಅದಕ್ಕಾಗಿ ನನ್ನ ಕಣ್ಣನ್ನು ನಾನೇ ಹಾಳು ಮಾಡಿಕೊಂಡೆ. ಆಗ ನನಗೆ ಗೊತ್ತಾಯಿತು ಪ್ರೇತಾತ್ಮಗಳನ್ನು ನೋಡಲು ಕಣ್ಣುಗಳ ಅವಶ್ಯಕತೆ ಇಲ್ಲ ಎಂದು. ನಿನ್ನ ಬಳಿ ಆ ಭಯಾನಕ ಪ್ರೇತಾತ್ಮ ಯಾವ ರೀತಿ ಬಂದಿತೋ ಅದೇ ರೀತಿ ಅದನ್ನು ಕಳಿಸಬೇಕು. ಊಜಾ ಬೋರ್ಡ್ನಲ್ಲಿ ಗುಡ್ ಬೈ ಹೇಳದೆ ಯಾವುದೇ ಕಾರಣಕ್ಕೂ ಗೇಮನ್ನು ಕ್ಲೋಸ್ ಮಾಡಬಾರದು. ನೀನು ಆ ರೀತಿ ಮಾಡಿದ್ದಕ್ಕೆ ಆ ಪ್ರೇತಾತ್ಮ ನಿನ್ನ ಬಳಿ ಬಂದಿದೆ. ನೀನು ಮಾಡಿರುವ ತಪ್ಪನ್ನು ಸರಿ ಮಾಡಿಕೋ, ಪುನಃ ಗೇಮ್ ಮಾಡಿ ಆ ಪ್ರೇತಾತ್ಮವನ್ನು ಕಳಿಸು ಎಂದು ಹೇಳ್ತಾರೆ. ಅದಕ್ಕಾಗಿ ವೆರೋನಿಕಾ ತನ್ನ ಫ್ರೆಂಡ್ಸ್ಗಳನ್ನು ಮೀಟ್ ಮಾಡಿ ನಾವು ಪುನಃ ಊಜಾ ಬೋರ್ಡ್ ರಿಚುವಲ್ ಅನ್ನು ಮಾಡಬೇಕು ಎಂದು ಹೇಳ್ತಾಳೆ. ಆದರೆ ಅವರು ಪುನಃ ಊಜಾ ಬೋರ್ಡ್ ಗೇಮನ್ನು ಆಡಲು ಒಪ್ಪುವುದಿಲ್ಲ. ಆಗ ರೋಸಾ, ವೆರೋನಿಕಾ ಈ ದಿನ ನೀನು ಸಾಯುವೆ ಎಂದು ಹೇಳ್ತಾಳೆ. ಇವಳ ಮಾತನ್ನು ಕೇಳಿದ ವೆರೋನಿಕಾ ಗಾಬರಿಯಾಗಿ ಯಾಕೆ ಹೀಗೆ ಹೇಳುತ್ತಿದ್ದೀಯಾ ಎಂದು ಕೇಳಿದಾಗ, ಈ ಮಾತನ್ನು ನಾನು ಹೇಳಿಲ್ಲ, ಆ ದಿನ ನೀನೇ ಈ ಮಾತನ್ನು ಪಿಸುಗುಡುತ್ತಿದ್ದೆ, ನಾನು ಕೇಳಿದಾಗ ಈ ದಿನ ಸಾಯುವೆ ಎಂದು ಹೇಳುತ್ತಿದ್ದೆ ಎಂದು ಹೇಳಿ ಹೊರಟು ಹೋಗ್ತಾಳೆ. ಅದೇ ಭಯದಿಂದ ವೆರೋನಿಕಾ ತನ್ನ ತಾಯಿಯ ಬಳಿ ಬಂದು ತನ್ನ ತಮ್ಮ ಮತ್ತು ತಂಗಿಯರನ್ನು ಮನೆಗೆ ಕರೆದುಕೊಂಡು ಹೋಗ್ತಾಳೆ. ವೆರೋನಿಕಾ ತುಂಬ ಬೇಜಾರಿನಲ್ಲಿರುವುದನ್ನು ಅವಳ ತಾಯಿ ಆನಾ ಗಮನಿಸುತ್ತಾಳೆ. ನಂತರ ಮನೆಗೆ ಬಂದ ವೆರೋನಿಕಾ ಹೊಡೆದು ಹೋಗಿರುವ ಊಜಾ ಬೋರ್ಡನ್ನು ಫಿಕ್ಸ್ ಮಾಡ್ತಾಳೆ. ಮನೆಯ ವಿಂಡೋಗಳನ್ನು ಕ್ಲೋಸ್ ಮಾಡಿ ಆಂಟೋನಿಟೋ ಬಳಿ ಬಂದು ಅವನಿಗೊಂದು ಸಿಂಬಲ್ ತೋರಿಸಿ ಈ ಪ್ರೊಟೆಕ್ಟಿವ್ ಸಿಂಬಲನ್ನು ಮನೆಯ ಗೋಡೆಗಳ ಮೇಲೆ ಬರೆಯಲು ಹೇಳ್ತಾಳೆ. ಹೀಗೆ ಆಂಟೋನಿಟೋ ಆ ಸಿಂಬಲ್ಗಳನ್ನು ಬರೆಯುವಾಗ ಕನ್ಫ್ಯೂಸ್ ಆಗ್ತಾನೆ. ಪ್ರೊಟೆಕ್ಟಿವ್ ಸಿಂಬಲ್ಗಳ ಬದಲು ಗೋಸ್ಟ್ಗಳಿಗೆ ಸಂಬಂಧಪಟ್ಟ ಸಿಂಬಲ್ಗಳನ್ನು ಬರೆದು ಬಿಡ್ತಾನೆ. ನಂತರ ಆ ಪ್ರೇತಾತ್ಮವನ್ನು ಕಳಿಸಲು ವೆರೋನಿಕಾ ತನ್ನ ತಂಗಿಯರನ್ನೇ ಕೋರಿಸಿಕೊಂಡು ಊಜಾ ಬೋರ್ಡ್ ಗೇಮನ್ನು ಆಡಲು ಮುಂದಾಗ್ತಾಳೆ. ಹೀಗೆ ಆಡುವಾಗ ವೆರೋನಿಕಾ ನೀನು ಇಲ್ಲಿದ್ದೀಯ ಎಂದು ಕೇಳುತ್ತಾಳೆ. ಹೀಗೆ ಹೇಳಿದ ತಕ್ಷಣ ಪ್ಲಾಂಚೆಟ್ ಎಸ್ ಎಂದು ಹೇಳಿ ಅಲ್ಲಿನ ಡೋರ್ ಓಪನ್ ಆಗುತ್ತದೆ. ಆಗ ವೆರೋನಿಕಾ
ನಾವು ನಿನಗೆ ಗುಡ್ ಬೈ ಹೇಳುತ್ತಿದ್ದೇವೆ, ಈ ಮನೆಯನ್ನು ಬಿಟ್ಟು ಹೋಗು ಎಂದು ಹೇಳ್ತಾಳೆ. ಆದರೆ ಆ ಪ್ರೇತಾತ್ಮ ಅದಕ್ಕೆ ಒಪ್ಪುವುದಿಲ್ಲ, ನಾನು ಹೋಗುವುದಿಲ್ಲವೆಂದು ಪದೇ ಪದೇ ಊಜಾ ಬೋರ್ಡ್ನ ಮೂಲಕ ಉತ್ತರ ಕೊಡುತ್ತದೆ. ಈ ಸಮಯದಲ್ಲಿ ಭಯಾನಕ ಶಬ್ದ ಬಂದು ಪ್ಲಾಂಚೆಟ್ಗಾಗಿ ಯೂಸ್ ಮಾಡುತ್ತಿದ್ದ ಗ್ಲಾಸ್ ಅವಳ ರೂಮ್ನ ಬಳಿ ಹೋಗುತ್ತದೆ. ಅದನ್ನು ಹಿಂಬಾಲಿಸಿಕೊಂಡು ಹೋದ ವೆರೋನಿಕಾ ತನ್ನ ಬೆಡ್ನ ಬಳಿ ಬರ್ತಾಳೆ. ಹೀಗೆ ಅದನ್ನು ನೋಡುವಾಗ ಆ ಬೆಡ್ನಿಂದ ಬಂದ ಪ್ರೇತಾತ್ಮದ ಕೈ ಅವಳನ್ನು ಹಿಡಿದು ಸಾಯಿಸಲು ನೋಡುತ್ತದೆ. ಆಗ ಅದನ್ನು ಬಿಡಿಸಿಕೊಂಡ ವೆರೋನಿಕಾ ಅಲ್ಲಿಂದ ಓಡಿ ಹೋಗಿ ಪೊಲೀಸರಿಗೆ ಕಾಲ್ ಮಾಡ್ತಾಳೆ. ಈ ಸಮಯದಲ್ಲಿ ಆ ದುಷ್ಟ ಪ್ರೇತಾತ್ಮ ಆಂಟೋನಿಟೋನನ್ನು ಎಳೆದುಕೊಂಡು ಹೋಗಿ ಬಿಡುತ್ತದೆ. ಅವನನ್ನು ಹುಡುಕಲು ಹೋದ ವೆರೋನಿಕಾಗೆ ಮನೆಯಲ್ಲಿ ಓಡಾಡುತ್ತಿರುವ ಆ ಪ್ರೇತಾತ್ಮ ಕಾಣುತ್ತದೆ. ಅದು ಬಾತ್ರೂಮ್ನ ಬಳಿ ಓಡಾಡುತ್ತಿರುವುದು ಕಂಡು ಅಲ್ಲಿಗೆ ಹೋದಾಗ ಅವಳಿಗೆ ಆಂಟೋನಿಟೋ ಸಿಗ್ತಾನೆ. ಅವನನ್ನು ಎತ್ತಿಕೊಂಡು ತನ್ನ ತಂಗಿಯರನ್ನು ಕರೆದುಕೊಂಡು ಆ ಮನೆಯಿಂದ ಹೊರಗೆ ಓಡಿ ಹೋಗ್ತಾಳೆ. ಇನ್ನೇನು ಆ ಅಪಾರ್ಟ್ಮೆಂಟ್ನಿಂದ ಹೊರಗೆ ಹೋಗಬೇಕೆನ್ನುವಷ್ಟರಲ್ಲಿ ಅಲ್ಲೇ ಇದ್ದ ಕನ್ನಡಿಯನ್ನು ನೋಡ್ತಾಳೆ. ಆಗ ಅವಳಿಗೆ ಅದರಲ್ಲಿ ಆಂಟೋನಿಟೋ ಕಾಣುವುದಿಲ್ಲ, ಇದೆಲ್ಲ ಆ ಪ್ರೇತಾತ್ಮ ಹುಟ್ಟಿಸುತ್ತಿರುವ ಭ್ರಮೆ ಎಂದುಕೊಂಡು ವೆರೋನಿಕಾ ಆಂಟೋನಿಟೋಗಾಗಿ ಪುನಃ ಮನೆಯ ಕಡೆ ಓಡಿ ಹೋಗ್ತಾಳೆ. ಇತ್ತ ಒಂದೇ ಸಮನೆ ಪೊಲೀಸ್ ಕಾರ್ಗಳು ತನ್ನ ಅಪಾರ್ಟ್ಮೆಂಟ್ನ ಬಳಿ ಹೋಗುತ್ತಿರುವುದನ್ನು ನೋಡಿದ ಆನಾ ಏನಾಗಿದೆ ಎಂದು ಹೆದರಿ ಪೊಲೀಸ್ ಕಾರ್ನ ಹಿಂದೆಯೇ ಓಡಿ ಹೋಗ್ತಾಳೆ. ನಂತರ ಹೆದರಿ ಮನೆಯಿಂದ ಹೊರಗೆ ನಿಂತಿರುವ ತನ್ನ ಮಕ್ಕಳ ಬಳಿ ಬಂದು ಯಾಕೆ, ಏನಾಯಿತು, ವೆರೋನಿಕಾ ಮತ್ತು ಆಂಟೋನಿಟೋ ಎಲ್ಲಿ ಎಂದು ಕೇಳುತ್ತಾಳೆ. ಇತ್ತ ವೆರೋನಿಕಾ ಮನೆಯ ಒಳಗೆ ಹೋದಾಗ ಅಲ್ಲಿದ್ದ ಫೋಟೋಸ್ ಮತ್ತು ಐಟಮ್ಗಳು ಕೆಳಗೆ ಬೀಳಲು ಶುರುವಾಗುತ್ತದೆ. ಹೀಗೆ ಮುಂದೆ ಹೋದಾಗ ಅವಳಿಗೆ ಆ ಪ್ರೇತಾತ್ಮ ಕಾಣುತ್ತದೆ. ಅದರ ಬಳಿ ಏನಾದರೂ ಆಂಟೋನಿಟೋ ಇರಬಹುದೆಂದು ಹೋದಾಗ ಆ ಪ್ರೇತಾತ್ಮ ಅವಳಿಗೆ ಬಲವಾಗಿ ಹೊಡೆದು ಬಿಡುತ್ತದೆ. ಅಲ್ಲಿಂದ ಅವನನ್ನು ಹುಡುಕುತ್ತಾ ಹೋದ ವೆರೋನಿಕಾಳ ಹಿಂದೆ ಆ ಪ್ರೇತಾತ್ಮ ಬರುತ್ತಿರುವುದು ನಮಗೆ ಕಾಣುತ್ತದೆ. ಆಗ ವೆರೋನಿಕಾಗೆ ಕಬೋರ್ಡ್ನಲ್ಲಿ ಕುಳಿತಿರುವ ಆಂಟೋನಿಟೋ ಕಾಣ್ತಾನೆ. ಅವನು ವೆರೋನಿಕಾಳನ್ನು ನೋಡಿ ಕಣ್ಣು ಮತ್ತು ಕಿವಿಯನ್ನು ಮುಚ್ಚಿಕೊಂಡು ವೆರೋನಿಕಾ ಎಂದು ಪದೇ ಪದೇ ಹೇಳಲು ಶುರು ಮಾಡ್ತಾನೆ. ಆಗ ವೆರೋನಿಕಾ ನನ್ನನ್ನು ಕಂಡು ಯಾಕೆ ಆಂಟೋನಿಟೋ ಹೆದರಿಕೊಳ್ಳುತ್ತಿದ್ದಾನೆ ಎಂದು ಅಲ್ಲಿದ್ದ ಕನ್ನಡಿಯನ್ನು ನೋಡ್ತಾಳೆ. ಆಗ ಅವಳಿಗೆ ಎಲ್ಲವೂ ಅರ್ಥವಾಗುತ್ತದೆ. ಅದೇನೆಂದರೆ ಆ ಭಯಾನಕ ದುಷ್ಟ ಪ್ರೇತಾತ್ಮ ಇರುವುದು ಮನೆಯಲ್ಲಲ್ಲ, ಅದಿರುವುದು ನನ್ನೊಳಗೆ ಎಂದು. ನಾನೇ ಆ ದಿನ ಆ ಬಿಸಿ ನೀರಿನ ಟ್ಯಾಪನ್ನು ಆನ್ ಮಾಡಿದ್ದು, ನಾನೇ ನನ್ನ ತಂಗಿಯನ್ನು ಉಸಿರುಗಟ್ಟಿಸಿ ಸಾಯಿಸಲು ನೋಡಿದ್ದು, ಇವೆಲ್ಲ ನನಗೆ ಗೊತ್ತಿಲ್ಲದೆ ಆ ಪ್ರೇತಾತ್ಮ ನನ್ನ ಕೈನಿಂದಲೇ ಮಾಡಿಸುತ್ತಿದೆ ಎಂದು ವೆರೋನಿಕಾಗೆ ತಿಳಿಯುತ್ತದೆ. ಆಗ ಅವಳು ನಾನು ಸತ್ತು ಹೋದರೆ ಎಲ್ಲವೂ ಸರಿ ಹೋಗುತ್ತದೆ ಎಂಬ ನಿರ್ಧಾರಕ್ಕೆ ಬರ್ತಾಳೆ. ಅದಕ್ಕಾಗಿ ಅವಳು ಸೂಸೈಡ್ ಮಾಡಿಕೊಳ್ಳಲು ನೋಡಿದಾಗ ಆ ಪ್ರೇತಾತ್ಮ ಅವಳನ್ನು ತಡೆದು ಅದೇ ಅವಳನ್ನು ಸಾಯಿಸಲು ನೋಡುತ್ತದೆ. ಹೀಗೆ ಅವಳ ಬಾಯಿಯವಳಿಗೆ ಕೈ ಹಾಕಿ ಅವಳನ್ನು ಕೊಲ್ಲಲು ನೋಡುವಾಗ ಅದೇ ಸಮಯಕ್ಕೆ ಪೊಲೀಸರು ಬರ್ತಾರೆ. ಬಂದ ಅವರು ಗಾಬರಿಯಾಗ್ತಾರೆ. ಅವರಿಗೆ ಆ ಪ್ರೇತಾತ್ಮ ಕಾಣದೆ ವೆರೋನಿಕಾ ಮಾತ್ರ ಗಾಳಿಯಲ್ಲಿ ತೇಲುತ್ತಾ ವಿಚಿತ್ರವಾಗಿ ಆಡುತ್ತಿರುವುದು ಕಂಡು ಶಾಕ್ ಆಗ್ತಾರೆ. ಆಗ ಅಲ್ಲೇ ಇದ್ದ ಆಂಟೋನಿಟೋನನ್ನು ಎತ್ತಿಕೊಂಡ ಪೊಲೀಸರು ಪ್ರಜ್ಞೆ ತಪ್ಪಿರುವ ವೆರೋನಿಕಾಳ ಬಳಿ ಬರ್ತಾರೆ. ಬಂದು ನೋಡಿದರೆ ಅವಳಿಗೆ ಇನ್ನೂ ಜೀವವಿರುತ್ತದೆ. ಆಗ ಅವರು ತಡ ಮಾಡದೆ ವೆರೋನಿಕಾಳನ್ನು ಆಂಬ್ಯುಲೆನ್ಸ್ನಲ್ಲಿ ಕಳಿಸಿಕೊಡ್ತಾರೆ. ತನ್ನ ಮಗಳನ್ನು ಇಂತಹ ಸ್ಥಿತಿಯಲ್ಲಿ ನೋಡಿದ ಆನಾಗೆ ತುಂಬಾ ನೋವಾಗುತ್ತದೆ. ತುಂಬಾ ಸಮಯದ ನಂತರ ಡಿಟೆಕ್ಟಿವ್ ಆ ಮನೆಯನ್ನು ಚೆಕ್ ಮಾಡಬೇಕಾದರೆ ಅವರಿಗೆ ವೆರೋನಿಕಾಳ ಫೋಟೋ ಸಿಗುತ್ತದೆ. ಅದನ್ನು ಎತ್ತಿಕೊಂಡಾಗ ಆ ಫೋಟೋ ಅತಿಯಾಗಿ ಬಿಸಿ ಇರುತ್ತದೆ. ಆಗ ಅದು ಕೆಳಗೆ ಬಿದ್ದಾಗ ಆ ಫೋಟೋಗೆ ಬೆಂಕಿ ಹತ್ತಿಕೊಳ್ಳುತ್ತದೆ. ಆಗ ಅವರಿಗೆ ಕಾಲ್ ಬರುತ್ತದೆ. ಅದರಲ್ಲಿ ವೆರೋನಿಕಾ ಸತ್ತು ಹೋದಳು ಎಂಬ ನ್ಯೂಸ್ ತಿಳಿಯುತ್ತದೆ. ಇಂತಹ ಅಸಾಧ್ಯ ಘಟನೆಗಳನ್ನು ನೋಡಿದ ಡಿಟೆಕ್ಟಿವ್ ಈ ಸಾವಿನ ರಿಪೋರ್ಟ್ನಲ್ಲಿ ಪ್ಯಾರಾನಾರ್ಮಲ್ ಇವೆಂಟ್ಸ್ ಎಂದು ಬರೆದು ಈ ಕೇಸನ್ನು ಕ್ಲೋಸ್ ಮಾಡ್ತಾರೆ. ಸ್ನೇಹಿತರೆ, ಈ ಫೋಟೋದಲ್ಲಿರುವುದು ನಿಜವಾದ ವೆರೋನಿಕಾ. ಈ ಫೋಟೋ ಅವಳು ಸತ್ತು ಹೋದ ತಕ್ಷಣ ಸುಟ್ಟು ಹೋದ ಫೋಟೋ ಆಗಿದೆ. ಅಲ್ಲಿಗೆ ವೆರೋನಿಕಾ ಮೂವಿ ಎಂಡ್ ಆಗುತ್ತದೆ.